ಶಿಗ್ಗಾವಿ ತಹಸೀಲ್ದಾರರಾದ ಸಂತೋಷ್ ಹಿರಿಮಠ ಅವರನ್ನ ವರ್ಗಾವಣೆಯನ್ನು ರದ್ದುಗೊಳಿಸಿ ಮರಳಿ ಅವರನ್ನೇ ಕೆಲಸಕ್ಕೆ ಮುಂದುವರಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಿಗ್ಗಾವಿ ತಾಲೂಕು ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಹರಿಜನ ಅವರ ನೇತೃತ್ವದಲ್ಲಿ ಶಿಗ್ಗಾವಿ ಉಪತಹಸೀಲ್ದಾರ್ ಶ್ರೀಮತಿ ಶಿಲ್ಪಾ ಅಳವಂಡಿ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಶುಕ್ರವಾರ ಮನವಿ ಅರ್ಪಿಸಿ ಒತ್ತಾಯಿಸಿದರು. ವಿಷಯ ಮಾನ್ಯ ತಹಸೀಲ್ದಾರ್ ಗ್ರೇಡ್ ಒನ್ ಆದಂಥ ಶ್ರೀ ಸಂತೋಷ್ ಹಿರಮಠರವರನ್ನು ಕೆಲಸದಲ್ಲಿ ಮುಂದುವರಿಸುವ ಕುರಿತು ಈ ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ತಾಲೂಕಿನ ಶಿಗ್ಗಾವ್ ತಾಲೂಕಿನಲ್ಲಿ ಗ್ರೇಡ್ ಒನ್ ತಹಸೀಲ್ದಾರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಶ್ರೀ ಸಂತೋಷ್ ಹಿರಮಠ ಅವರು ಅತ್ಯುತ್ತಮವಾಗಿ ಶಿಗ್ಗಾವ್ ತಾಲೂಕಿನಲ್ಲಿ ದಕ್ಷ ಅಧಿಕಾರಿಯಾಗಿ ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲದೆ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಯಾರ ಅಡಿಯಾಳಾಗದೆ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಈಗ ತಹಸೀಲ್ದಾರ್ ಸಂತೋಷ್ ಹಿರೇಮಠರವರನ್ನು ವರ್ಗಾವಣೆಗೊಳ್ಳುತ್ತಿರುವುದು ವಿಷಯವು ನಮಗೆ ತುಂಬ ನೋವುಂಟು ಮಾಡಿರುತ್ತದೆ. ಆದ್ದರಿಂದ ತಾವುಗಳು ಮಾನ್ಯ ಗ್ರೇಡ್ ಒನ್ ತಹಸೀಲ್ದಾರ್ ಆದಂಥ ಸಂತೋಷ್ ಹಿರೇಮಠ ಸಾಹೇಬರನ್ನು ಪುನಃ ನಮ್ಮ ತಾಲೂಕಿನ ಶಿಗ್ಗಾವ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಲು ಮುಂದುವರಿಸಬೇಕು ಮತ್ತು ಮುಂದುವರಿಸಬೇಕೆಂದು ಈ ಮೂಲಕ ತಮಗೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಇಲ್ಲವಾದರೆ ಇದೇ ರೀತಿ ತಾವು ಇವರ ವರ್ಗಾವಣೆಯನ್ನು ಮಾಡಿದ್ದಾದಲ್ಲಿ ನಾವು ಶಿಗ್ಗಾಂವ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಕಚೇರಿಗಳ ಸಂಕೀರ್ಣ ಆವರಣದಲ್ಲಿ ಎದುರುಗಡೆ ಇರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಮುಂಭಾಗದಲ್ಲಿ ಕುಳಿತು ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಬೇಕಾಗುತ್ತದೆ ಎಂದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಬಾಂಧವರು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ವಂದನೆಗಳೊಂದಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವಕೀಲರಾದ ಡಾಕ್ಟರ್ ಮಲ್ಲೇಶಪ್ಪ ಹರಿಜನ ಅವರು ಮಾತನಾಡಿ, ಶಿಗ್ಗಾವಿ ತಹಸೀಲ್ದಾರ್ ಸಂತೋಷ್ ಹಿರಿಮಠ ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿದ್ದು ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲದೆ ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಯಾರ ಅಡಿಯಾಳಾಗದೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಇಂಥ ಒಬ್ಬ ಒಳ್ಳೆಯ ಆಡಳಿತಗಾರರನ್ನ ವರ್ಗಾವಣೆ ಮಾಡುವ ವಿಷಯ ಕೇಳಿ ನಮಗೆ ನೋವುಂಟು ಮಾಡಿದೆ. ಹೀಗಾಗಿ ಪುನಃ ಅವರನ್ನೇ ನಮ್ಮ ತಾಲೂಕಿನಲ್ಲಿ ತಹಸೀಲ್ದಾರರಾಗಿ ಕೆಲಸ ಮಾಡಲು ಮುಂದುವರಿಸಿ ಜನತೆಗೆ ನ್ಯಾಯ ಕೊಡಿಸಬೇಕು. ಇಲ್ಲವಾದಲ್ಲಿ ತಾಲೂಕಿನ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಸೇರಿ ಉಪವಾಸ ಸತ್ಯಾಗ್ರಹ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು. ತಹಸೀಲ್ದಾರಾದಂಥ ಸನ್ಮಾನ್ಯ ಸಂತೋಷ್ ಹಿರೇಮಠರವರನ್ನು ಸಾಹೇಬರನ್ನ ಇವತ್ತು ಏಕಾಏಕಿ ಯಾವುದೇ ಕಾರಣವಿಲ್ಲದೆ ಅವರನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ನಮಗಿವತ್ತು ನಿನ್ನೆ ಸಾಯಂಕಾಲ ಗೊತ್ತಾದ ಸಂದರ್ಭದಲ್ಲಿ ಇವತ್ತು ತಾಲೂಕಿನಾದ್ಯಂತ ಭಾಳಷ್ಟು ಸಂಘ ಸಂಸ್ಥೆಗಳು, ಹಿರಿಯರು ಮತ್ತು ಬುದ್ಧಿಜೀವಿಗಳು ಈಗಾಗಲೇ ಈ ವರ್ಗಾವಣೆಯನ್ನು ವಿರೋಧ ಮಾಡ್ತಾರೆ. ಕಾರಣ ಏನು ಅಂತೇಳಿದ್ರೆ, ಸಂತೋಷ್ ಹಿರೇಮಠ ಸರ್ ಅವರು ಇತ್ತೀಚೆಗೆ ಕಳೆದ ಒಂದು 6-7 ತಿಂಗಳಿಂದ ನಮ್ಮ ತಾಲೂಕಿನಲ್ಲಿ ಗ್ರೇಡ್ ಒನ್ ತಹಸೀಲ್ದಾರ್ ಆಗಿ ಇವತ್ತು ಕೆಲಸ ಮಾಡ್ತಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರನ್ನು ಕೇವಲ 7-8 ತಿಂಗಳಲ್ಲಿ ಇವತ್ತು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥ. ಯಾವುದೇ ಕಾರಣವಿಲ್ಲದೆ ಕುಟುಂಬ ಒಂದು 5-6 ವರ್ಷ ಆಗೈತಿ, ಒಂದು 2-3 ವರ್ಷ ಆಗೈತಿ ಅವ್ರನ್ನ ನಾವು ವರ್ಗಾವಣೆ ಮಾಡಿದೆ ಅಂತೇಳಿದ್ರೆ ಯಾರು ಅದನ್ನು ಕೇಳ್ತಾ ಇದ್ದಾರೆ. ಯುವಕರಾಗಿ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತವನ್ನು ಮಾಡಿರ್ತಕ್ಕಂಥ ಮತ್ತು ಮತ್ತು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ತಹಸೀಲ್ದಾರರನ್ನು ಸಂತೋಷ್ ಹಿರೇಮಠ ಸರ್ ಅವರನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ನಾವು ಅದನ್ನು ಸರ್ಕಾರದ ಏನು ರಾಜ್ಯ ಸರ್ಕಾರದ ನಿರ್ಣಯವನ್ನು ನಾವು ಖಂಡಿಸ್ತೀವಿ. ಜೊತೆಗೆ ನಮ್ಮೆಲ್ಲ ಹಿರಿಯರು ಇವತ್ತು ಆ ತಾಲೂಕಿನಾದ್ಯಂತ ಎಲ್ಲ ಹಿರಿಯರು ಮತ್ತು ಬುದ್ಧಿಜೀವಿಗಳು ಎಲ್ಲ ಸಂಘ ಸಂಸ್ಥೆಗಳು ಈಗಾಗಲೇ ಹೇಳೋದಕ್ಕೆ ಅದು ಈ ಒಂದು ವರ್ಗಾವಣೆಯನ್ನು ಖಂಡಿಸಿದರೆ ಮತ್ತು ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಇಲ್ಲೇ ಇರಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ ಮತ್ತು ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಕಳಿಸಿದ್ದು ನಿನ್ನೆಯಿಂದ ನಡೆಯತಕ್ಕಂಥ ಪ್ರಕ್ರಿಯೆ. ಇವತ್ತಿನ ದಿವಸ ನಾವು ನಮ್ಮ ಎಲ್ಲ ಸಮಾಜದ ಬಾಂಧವರು ಮತ್ತು ಎಲ್ಲ ಸರ್ವ ಜನಾಂಗದ ಎಲ್ಲ ಹಿರಿಯರು ಸೇರಿ ಮತ್ತು
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಧ್ಯಕ್ಷರಿಗೆ ಒಳಗೊಂಡಂತಹ ಎಲ್ಲ ಹಿರಿಯರು ಸೇರಿ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬ್ ಮುಖಾಂತರ ನಾವು ಈ ರಾಜ್ಯದ ನೇತೃತ್ವ ವಹಿಸತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಜನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನ ಸಲ್ಲಿಸ್ತೀವಿ. ಏನಂತ ಹೇಳಂದ್ರೆ ಇಲ್ಲಿ ಏನು ಸನ್ಮಾನ್ಯ ನಮ್ಮ ತಾಲೂಕಿನ ತಹಸೀಲ್ದಾರ್ ಆದಂಥ ಸಂತೋಷ್ ಹಿರೇಮಠ ಸರ್ ಅವರನ್ನು ಇಲ್ಲೇ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಆ ಬೇಡಿಕೆಯನ್ನು ಸನ್ಮಾನ್ಯ ರಾಜ್ಯ ಸರ್ಕಾರ ಇವತ್ತು ಅದನ್ನು ಈಡೇರಿಸಬೇಕು. ಈಡೇರಿಸದೆ ಹೋದಲ್ಲಿ ನಾವು ಮುಂದಿನ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಈಗ ಮನವಿಯನ್ನು ಕೊಡುವ ಮುಖಾಂತರ ನಾವು ಮಾಡಿದ್ವಿ. ಮುಂದಿನ ನಿರ್ಮಾಣಗಳಲ್ಲಿ ಇವರನ್ನ ವರ್ಗಾವಣೆ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಎಲ್ಲ ಸಂಘ ಸಂಸ್ಥೆ ಎಲ್ಲ ಜನರು ಸೇರಿ ಇವತ್ತು ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಸರ್ಕಾರಕ್ಕೆ ಇವತ್ತು ಸನ್ಮಾನ್ಯ ಇಲ್ಲಿ ಸಿದ್ದರಾಮಯ್ಯ ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಲಿತ ಸಮಾಜದ ಹಿರಿಯರಾದ ಕರಿಯಪ್ಪ ಕಟ್ಟಿಮನಿ, ಶಿಗ್ಗಾವಿ ತಾಲೂಕು ಡಿಎಸ್ಎಸ್ ಉಪಾಧ್ಯಕ್ಷರಾದ ಬಸವರಾಜ್ ಹರ್ಜನ, ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮುಳೆನ್ನವರ, ಜೀವಿಕ ಜಿಲ್ಲಾ ಸಂಚಾಲಕ ಸುರೇಶ್ ಹರ್ಜನ್, ದಲಿತ ಯುವಕ ಮುಖಂಡರಾದ ಪರಶುರಾಮ್ ಹರ್ಜನ್, ಶಿಶುನಾಳ ವಿಆರ್ಡಬ್ಲ್ಯೂ ಕರೆಪ್ಪ ಮಾದರ್, ಫಕೀರಪ್ಪ ಕಂದುಗುರು, ಮಂಜುನಾಥ್ ಕಂಕನವಾಡ, ರಮೇಶ್ ಹರಿಜನ್, ನಿಂಗನಗೌಡರ ಪಾಟೀಲ್, ಶಂಕರಪ್ಪ ತೊಂಡೂರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕಿರಣ್ ಹನುಮಂತಪ್ಪ ಹರಿಜನ್, ಸ್ಟಾರ್ ನ್ಯೂಸ್ 1 ಕನ್ನಡ, ಶಿಗ್ಗಾವಿ.